ಅದಕ್ಕೆ ನನ್ನ ಉದ್ದೇಶ ಇವತ್ತೇನು ನಮ್ಮ ಭಾವನೆಗಳಿದೆ ನಾವು ಅಧಿವೇಶನದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ವ್ಯಕ್ತ ಮಾಡಲಿಕ್ಕೆ ಆಗೋದಿಲ್ಲ, ಕೊನೆ ಅಧಿವೇಶನ ಇದೆ. ಅದಕ್ಕೆ ಇವತ್ತು ನಾನು ಏನು ನನ್ನ ವಿಚಾರಗಳಿದೆ ಅದನ್ನು ತಿಳಿಸ್ಲಿಕ್ಕೆ ಮಾತ್ರ ಪ್ರಯತ್ನ ಮಾಡಿದ್ದೇನೆ. ವಿನಾ ನಿಮಗೆ ಏನಾದರೂ ವೈಯಕ್ತಿಕವಾಗಿ ಅಗೌರವ ತೋರಿಸ್ಬೇಕು ಅಂತೇಳಿ ಮಾಡಿದ್ದಂಥದ್ದು ಅಲ್ಲ. ಈ ನೀವು ಯಾವುದ್ಯಾವುದೋ ಎಲ್ಲ ಬೇರೆ ಬೇರೆ ಸಿಟ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಈ ರೀತಿ ಹೇಳಿದ್ದಂಥದ್ದು ಅದು ಭಾಳ ನೋವಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಖಂಡ್ರವರೇ, ನಿಮ್ಮ ಬಾಲ್ಕಿ ನನಗೆ ಎಷ್ಟು ಹತ್ರ ಅಂತ ನಿಮಗೆ ಗೊತ್ತಿಲ್ಲ. ನಾನು ಒಂದು ತಿಂಗಳು ಅಲ್ಲಿ ಉಳಿದಿದ್ದೆ ನಾನು ನಿಮ್ಮ ಬಾಲ್ಕಿಯಲ್ಲಿ. ಹಂಗಾಗಿ ಬಾಲ್ಕಿಯ ಹಂಗಾಗಿ ನನಗೆ ಅಷ್ಟು ಹತ್ರ ಇದೆ ಅಂತ, ಬಾಲ್ಕಿ ಬಾಲ್ಕಿ ಅಷ್ಟು ಹತ್ರದಲ್ಲಿದೆ ಅಂತ ನನಗೆ. ಓಕೆ, ಏನೋ ನೀವು ಏನು ಸಂಗಮೇಶ್, ಏನೋ ನಿಮ್ಮದು ನಿನ್ನೆ ಕಾದರ್ ತಮ್ಮ ಮಾತಿಗೆ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಉತ್ತರ ಮತ್ತೇನದು ಮಾತಾಡಕತ್ತಿಲ್ಲ ತಾನೆ. ಅಲ್ಲಲ್ಲ, ತಾವಲ್ಲಿ ಒಳಗೆ ಹೇಳಿದ್ದಕ್ಕೆ ನಾವೆಲ್ಲ ಸಾಕ್ಷಿ. ನಾನು ರಾಜಕೀಯವಾಗಿ ಮಾತಾಡುವಾಗ ಎಮೋಷನಲ್ ಆಗಿ ಮಾತಾಡಿದ್ದೀನಿ, ಯಾರನ್ನು ನೋಯಿಸಕ್ಕಲ್ಲ. ಅಕಸ್ಮಾತ್ ನೋವಾಗಿದ್ದರೆ ನಾನು ವಿಷಾದಿಸ್ತೀನಿ ಅಂದಿದ್ದಾರೆ, ಅದನ್ನು ದಯಮಾಡಲ್ಲಿ ಕ್ಲೋಸ್ ಮಾಡೋಣ. ಸಂಬಂಧಿಸಿ ಈಗ ಅವ್ರು ಮಾತಾಡಿದ್ರು, ಮಾತಾಡ್ತಿದ್ರು, ಅದು ಯಾರು ಇಲ್ಲ, ಅವ್ರು ಹೇಳಿದ್ದಾರೆ ಹೇಳಿದ್ದಾರೆ ವಿಷಾದ ವ್ಯಕ್ತಪಡಿಸಿ. ಆಯ್ತು, ಮತ್ತೆ ಮತ್ತೆ ಇನ್ಸಿಸ್ಟ್ ಮಾಡಬೇಡಿ. ನಾನು ನಾವು ಕೇಳಿಲ್ಲ ಅವ್ರೇ, ಈಗ ಆಯ್ತು, ಈಗ ಅವ್ರು ಹೇಳಿದಾರ್ರಿ, ಯುಟಿ ಹೇಳಾಗಿದೆ ಅದು. ಸಭಾಧ್ಯಕ್ಷರೇ, ಇಡೀ ಸದನ ಕೇಳಿದೆ, ನಮ್ಮ ರೆಕಾರ್ಡ್ ನಲ್ಲಿ ಇದೆ, ಎಲ್ಲವೂ ಇದೆ. ಈಗ ಹೇಳಾಯ್ತಲ್ರಿ, ಅವ್ರ ಮಾಧುಸ್ವಾಮಿ ಅವರು ಹೇಳಾಯ್ತು. ಸರ್, ದ ಹೌಸ್ ವಾಸ್ ನಾಟ್ ಇನ್ ಆರ್ಡರ್ ಅಷ್ಟೇ. ನಾವು ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗಿಲ್ಲ, ಅವ್ರು ಹೇಳಿದ್ರೆ ಪುನರುಚ್ಚರಿಸಲಿ ಅಂತ ಅಷ್ಟೇ. ಈಗ ಅದನ್ನ ಪುನರುಚ್ಚಾರವನ್ನ ಮಾಧುಸ್ವಾಮಿ ಅವರು ಮಾಡಿದ್ದಾರೆ. ಅವರು ಈಗ ಅಶ್ವಥ್ ನಾರಾಯಣ ಅವರು ಈ ಮಾತಿಂದ ಏನಾದ್ರು ತಪ್ಪು ಸಂದೇಶಗಳು ಹೋಗಿದ್ದಿದ್ರೆ, ಯಾರಿಗಾದ್ರು ಮನಸ್ಸಿಗೆ ನೋವಾಗಿದ್ದಿದ್ರೆ, ನಾನು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿಲ್ಲ, ತಾನು ಅದು ಹಾಗ ಏನಾರು ಆಗಿದ್ದಿದ್ರೆ ತಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದಾರೆ, ಆಯ್ತಲ್ಲ, ನಾನು ಹೇಳ್ತಿದ್ದೀನಲ್ಲ, ಅದನ್ನೇನು ಡಿನೈ ಮಾಡ್ತಾ ಇಲ್ವಲ್ಲ ಅವರು. ಅಧ್ಯಕ್ಷರೇ, ಅವರು ಬಹಳ ಸ್ಪಷ್ಟವಾಗಿ ಆಯ್ತು ಹೇಳಿದಾರೆ, ಮುಗಿಸ್ರಿ ಅಲ್ಲಿ ಅಲ್ಲಿ ಆಯ್ತು, ಅವ್ರು ಹೇಳಿ ಆಯ್ತು, ಮುಗಿಸ್ರಿ ಮುಗಿಸ್ರಿ. ಇವರು ಅವ್ರೇನ್ ಸಂಗಮೇಶದ್ದು ಏನೋ ಕೇಳೋಣ. ಆಯ್ತು, ಅವ್ರು ಹೇಳ ಆಗಿದೆ, ಮತ್ ಮತ್ತೆ ಅದನ್ನೇ ಬೆಳೆಸ್ಬೇಡಿ, ಮತ್ ಬೆಳೆಸ್ಬೇಡಿ. ಆಯ್ತು, ಈಗ ಸಂಗಮೇಶ್ ಏನು, ನೀವು ಏನು ಸಂಗಮೇಶ್ ತಡ್ರಿ, ಅವ್ರು ಏನೋ ಭಯಂಕರ ಇದ್ರೊಳಗೆ ನಿಮ್ಮ ತಡ್ರಿ ಸಂಗಮೇಶ್ ಏನು. ನನ್ನ ಮತಕ್ಷೇತ್ರದಲ್ಲಿ ಇರತಕ್ಕಂತ ವಿಎಸ್ಎಲ್ ಕಾರ್ಖಾನೆಯನ್ನ ಕೇಂದ್ರ ಸರ್ಕಾರ ಮುಚ್ಚೆ ಕೊಟ್ಟಿರೋದನ್ನ ಖಂಡಿಸ್ಬೇಕು. ನಿನ್ನೆ ಆಯ್ತಲ್ಲ ಅದು, ಆಯ್ತು, ಅದಕ್ಕೆ ನಿನ್ನೆ ಒಂದು ನಿರ್ಣಯ ತಗೊಂಡ್ವಿ. 224 ಜನ ಶಾಸಕರು ಕೂಡ ಒಂದು ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಪುನಃ ವಾಪಸ್ ಕೇಂದ್ರ ಸರ್ಕಾರ. ಈಗ ಇವರು ಮಾಧುಸ್ವಾಮಿ ಅವರು ಹೇಳೋದು ಆಗಿದೆ ಅದು. ಈಗ ಅವ್ರು ಹೇಳೋದು ಇಡೀ ಸದನದಲ್ಲಿ ನಿರ್ಣಯ ಮಾಡಿ ಕಳಿಸ್ಬೇಕು ಅಂತ ಅವರದ್ದು ಅಭಿಪ್ರಾಯ. ಅದನ್ನ ನಿನ್ನೆ ಯಡಿಯೂರಪ್ಪನವರು ಸಹ ಬಹಳ ಸ್ಪಷ್ಟವಾಗಿ ಈ ವಿಷಯದಲ್ಲಿ ತಮ್ಮ ನಿಲುವನ್ನ, ಸರ್ಕಾರದ ನಿಲುವನ್ನ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಮತ್ತಿನ್ನೇನ್ ಕನ್ಫ್ಯೂಷನ್? ಕೇಂದ್ರ ಸರ್ಕಾರ ಅವ್ರ ಬೇಡಿಕೆ ಏನಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಒಂದು ನಿರ್ದಿಷ್ಟವಾದಂತ ಒಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಮತ್ತೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಬಿಡಿ ಅಂತ ಅವ್ರ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳು ಇದಾರೆ, ಎಲ್ಲರೂ ಇದಾರೆ, ಎಲ್ಲ ಪ್ರಮುಖರು ಇದಾರೆ, ಒಂದು ರೆಸೊಲ್ಯೂಷನ್ ಮಾಡಿಸ್ಬಿಡಿ ಅಂತ ಹೇಳ್ತಾ ಇರೋದು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.